ಹಂಡ್ರೆಡ್ ಇಯರ್ಸ್ ವರೆಗೂ ಯಾರು ಬದುಕಿರ್ತಾರೆ, ಯಾರಿಗೆ ಬೇಕು ಸರ್ ಅಷ್ಟು ದೊಡ್ಡ ಅಷ್ಟು ಲಾಂಗ್ ಟರ್ಮ್ ಪಾಲಿಸಿ ಅಂತ ಕೇಳ್ತಾರೆ. ಮತ್ತೆ ಎಷ್ಟು ವರ್ಷದವರೆಗೂ ಇನ್ಶೂರೆನ್ಸ್ ಕವರೇಜ್ ಬೇಕು? 50 ವರ್ಷ ಆದ್ರೆ ಸಾಕಾ? 70 ವರ್ಷ ಆದ್ರೆ ಸಾಕಾ? 90 ವರ್ಷದವರೆಗೂ ಬೇಡವಾ? ಹಾಗಿದ್ರೆ ಎಷ್ಟು ವರ್ಷ ಬೇಕು ನಿಮ್ಗೆ? ಎಸ್, ಸೊ ಇನ್ಶೂರೆನ್ಸ್ ಕವರೇಜ್ ನಿಮ್ಗೆ ಎಲ್ಲಿ ತನಕ ಜವಾಬ್ದಾರಿ ಇದೆಯೋ, ಎಲ್ಲಿ ತನಕ ನಿಮ್ಗೆ ಫೈನಾನ್ಷಿಯಲ್ ವ್ಯಾಲ್ಯೂ ಇದೆ, ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಅನ್ಸುತ್ತೋ ಅಲ್ಲಿ ತನಕನೂ ನಿಮ್ಗೆ ಇನ್ಶೂರೆನ್ಸ್ ಬೇಕೇ ಬೇಕಾಗುತ್ತೆ. ಸೊ ಬೇರೆ ಯಾರು ಏನೇ ಹೇಳಿ, ಚಿನ್ನ ಅಂದ್ರೆ ಚಿನ್ನ ಅದು ಇರೋ ತನಕ, ಅದನ್ನ ಕರಗಿಸೋ ತನಕ ಅದ್ರ ಮೌಲ್ಯ ಅದಕ್ಕಿದ್ದೇ ಇರುತ್ತೆ. ಸೊ ನಾವು ಕೂಡ ಅರ್ನ್ ಮಾಡ್ತಾ ಇರೋ ಅಂತ ಹ್ಯೂಮನ್ ಬೀಯಿಂಗ್ಸ್ ಖಂಡಿತವಾಗ್ಲೂ ಚಿನ್ನದಂತ ಬೆಲೆ ಬಾಳ್ತೀವಿ ನಾವು. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಜೀವನ್ ಕಿರಣ್ ಅಂತ ಪಾಲಿಸಿ ಏನಿದೆ ಬೇಕೇ ಬೇಕಾಗತ್ತೆ. ಹೌದಂತೀರಾ? ನಮಸ್ತೆ, ನನ್ನ ಹೆಸರು ಗುರು. ಎಲ್ರಿಗೂ ಗೊತ್ತಿದೆ 27ನೇ ತಾರೀಕು ಜೀವನ್ ಕಿರಣ್ ಅಂತ ಒಂದು ಪ್ರೀಮಿಯಂ ರಿಟರ್ನ್ ಕೊಡೋ ಅಂತ, ಪ್ರೀಮಿಯಂ ಮೆಚುರಿಟಿ ಟೈಮ್ ಅಲ್ಲಿ ಪ್ರೀಮಿಯಂ ಕಟ್ಟಿರುವಂತ ಪ್ರೀಮಿಯಂ ನ ವಾಪಸ್ ಕೊಡುವಂತ ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಲಾಂಚ್ ಆಗಿದೆ ಅಂತ. ಆ ಪಾಲಿಸಿಲಿ ಇವತ್ತು ಇರುವಂತ 5 ಬೆಸ್ಟ್ ಫೀಚರ್ಸ್ ಏನಿದೆ, ಆ 5 ಬೆಸ್ಟ್ ಫೀಚರ್ಸ್ ಬಗ್ಗೆ ಹೇಳಿಕೊಟ್ಟಿದ್ದೀನಿ. ಹೇಗೆ ಜೀವನ್ ಕಿರಣ್ ಪಾಲಿಸಿ ನಿಮ್ಮ ಎಲ್ಲಾ ಅವಶ್ಯಕತೆಗಳನ್ನ ಫುಲ್ಫಿಲ್ ಮಾಡುತ್ತೆ, ಮತ್ತೆ ಹೇಗೆ ಜೀವನ್ ಕಿರಣ್ ಅಲ್ಲಿ ವಿಶೇಷವಾದಂತ ಫೀಚರ್ಸ್ ಇದೆ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಸೊ ಜೀವನ್ ಕಿರಣ್ ಪಾಲಿಸಿ ಏನು ಅಂತ ತಿಳ್ಕೊಬೇಕು ಅಂತಂದ್ರೆ ನನ್ನ ಬೇರೆ ಇನ್ನೊಂದು ವಿಡಿಯೋ ಆಲ್ರೆಡಿ ಇದೆ, ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಮತ್ತೆ ಮೇಲೆ ಕೂಡ ಸಿಗ್ತಿದೆ, ಅದನ್ನ ನೋಡಿ ನೀವು ಜೀವನ್ ಕಿರಣ್ ಪಾಲಿಸಿ ಏನಂತ ಅರ್ಥ ಮಾಡ್ಕೊಳ್ಳಿ. ಹಾಗೆ ಜೀವನ್ ಕಿರಣ್ ಪಾಲಿಸಿಯಲ್ಲಿರುವಂತಹ 5 ಬೆಸ್ಟ್ ಫೀಚರ್ಸ್ ಏನಿದೆ, ಯಾಕೆ ಜೀವನ್ ಕಿರಣ್ ಪಾಲಿಸಿನ ಎಲ್ಲರೂ ಬೈ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ, ಎಲ್ಲರೂ ಬೈ ಮಾಡಬೇಕು ಅನ್ಸುವಂತ ಕಾರಣಗಳು ಏನಿದೆ ಅಂತ ಜೀವನ್ ಕಿರಣ್ ಪಾಲಿಸಿಲಿ ಹೇಳಿಕೊಟ್ಟಿದ್ದೀನಿ, ಅದನ್ನ ಈ ವಿಡಿಯೋ ಮುಖಾಂತರ ಕವರ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಅಫೋರ್ಡಬಿಲಿಟಿ ಆಫ್ ಪ್ರೀಮಿಯಂ, ಅಂದ್ರೆ ಪ್ರೀಮಿಯಂ ಪೇ ಮಾಡೋಕ್ಕೆ ಸಾಧ್ಯ ಇರುವಂತ ಒಂದು ಪ್ರೀಮಿಯಂ. ಯಾವುದೇ ಒಂದು ವಸ್ತುನ ಕೊಂಡ್ಕೊಬೇಕು ಅಂತಂದ್ರೆ ಅಫೋರ್ಡಬಿಲಿಟಿ ಇರಬೇಕು, ಕೈಗೆ ಸಿಗೋ ರೀತಿಯಲ್ಲಿ ಇರಬೇಕು, ಅತಿ ಕಾಸ್ಟ್ಲಿ ಕೂಡ ಇರಬಾರ್ದು, ಹಾಗೆ ಅತಿ ಕಡಿಮೆ ರೇಟ್ ಅಲ್ಲಿ ಕೂಡ ಇರಬಾರ್ದು. ರೆಗ್ಯುಲರ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಗೆ ಹೋದ್ರೆ ನೀವು ನಿಮ್ಗೆ ಪ್ರೀಮಿಯಂ ತುಂಬಾ ಕಡಿಮೆ ಅನ್ಸುತ್ತೆ, ಬಟ್ ಲಾಸ್ಟ್ ಅಲ್ಲಿ ಏನು ದುಡ್ಡು ಬರೋದಿಲ್ಲ ಇನ್ ಕೇಸ್ ಕ್ಲೈಮ್ ಬರಲಿಲ್ಲ ಅಂತಂದ್ರೆ. ಬಟ್ ಈ ಜೀವನ್ ಕಿರಣ್ ಅಲ್ಲಿ ನಿಮ್ಗೆ ಕೊನೆಯಲ್ಲಿ ಮೆಚುರಿಟಿ ಅಮೌಂಟ್ ಸಿಗೋದು ಅಲ್ಲದೆ ನೀವೇನ್ ಕಟ್ಟಿದಿರೋ ಆ ಪ್ರೀಮಿಯಂ ಪೂರ್ತಿ ವಾಪಸ್ ಬರೋದಲ್ಲದೆ ಟರ್ಮ್ ಜಾಸ್ತಿ ಮಾಡ್ಕೊಳ್ತಾ ಹೋದಷ್ಟು ನೀವು ಇನ್ಶೂರೆನ್ಸ್ ಕವರೇಜ್ ಡ್ಯೂರೇಷನ್ ಏನಿದೆಯಲ್ಲ ಅದನ್ನ ನೀವು ಜಾಸ್ತಿ ಮಾಡ್ತಾ ಹೋದಷ್ಟು ಜೀವನ್ ಕಿರಣ್ ಅಲ್ಲಿ ಪ್ರೀಮಿಯಂ ಕಟ್ಟುವಂತ ಪ್ರೀಮಿಯಂ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ನೋಟ್ ಮಾಡ್ಕೊಳ್ಳಿ, ಟರ್ಮ್ ಜಾಸ್ತಿ ಮಾಡ್ತಾ ಹೋದಷ್ಟು ಇನ್ಶೂರೆನ್ಸ್ ಕವರೇಜ್ ಡ್ಯೂರೇಷನ್ ಏನಿದೆ ಇನ್ಕ್ರೀಸ್ ಮಾಡ್ತಾ ಹೋದಷ್ಟು ಪ್ರೀಮಿಯಂ ಅಮೌಂಟ್ ಏನಿದೆ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಏಜ್ ಅವರಿಗೆ ಟರ್ಮ್ ಜಾಸ್ತಿ ಕೊಟ್ಟರೂ ಕೂಡ ಪ್ರೀಮಿಯಂ ಅಮೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ರೆಗ್ಯುಲರ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸೀಸ್ ಅಲ್ಲಿ ನೀವು ಟರ್ಮ್ ಇನ್ಶೂರೆನ್ಸ್ ಅಂತ ತಗೊಂಡಾಗ ಡ್ಯೂರೇಷನ್ ಏನಿದೆಯಲ್ಲ ಇನ್ಶೂರೆನ್ಸ್ ಕವರೇಜ್ ಮಾಡುವಂತ ಟರ್ಮ್ ಏನಿದೆಯಲ್ಲ ಆ ಟರ್ಮ್ ಜಾಸ್ತಿ ಮಾಡಿದಷ್ಟು ನಿಮ್ಗೆ ಪ್ರೀಮಿಯಂ ಜಾಸ್ತಿ ಆಗ್ತಿತ್ತು ಅಲ್ವಾ? ಎಸ್, ಇಲ್ಲಿ ಪ್ರೀಮಿಯಂ ರಿಟರ್ನ್ ಕೊಡ್ತಾ ಇದ್ರೂ ಕೂಡ ನಿಮ್ಮ ಪ್ರೀಮಿಯಂ ನ ಜಾಸ್ತಿ ಮಾಡಲಿಲ್ಲ, ಪ್ರೀಮಿಯಂ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬಾ ಅಫೋರ್ಡಬಲ್ ಪ್ರೀಮಿಯಂ ಅಂತಂದ್ರೆ 5 ಕೋಟಿ ಪ್ರೀಮಿಯಂಗೆ 30 ವರ್ಷ ಏಜ್ ಇರುವಂತವ್ರಿಗೆ ವಾರ್ಷಿಕವಾಗಿ ಸುಮಾರು 1,54,000 ರೂಪಾಯಿ ಅಷ್ಟು ಪ್ರೀಮಿಯಂ ನ ಕಟ್ಟಬೇಕಾಗಿ ಬರುತ್ತೆ. 40 ವರ್ಷ ಟರ್ಮ್, 40 ಇಯರ್ಸ್ ವರ್ಗೂನು ಲೈಫ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ 5 ಕೋಟಿಯಷ್ಟು. ಖಾಲಿ 1,54,000 ರೂಪಾಯಿ ಪ್ರೀಮಿಯಂ ಕಟ್ಟೋದ್ರಿಂದ ಅವರೇಜ್ 1 ಕೋಟಿಗೆ 30,000 ಆಸ್ಪಾಸ್ ಅಲ್ಲಿ ಸಿಗುತ್ತೆ ಇದು. ಹಾಗೆ ಈ ಪ್ರೀಮಿಯಂ ಏನಿದೆ ಜೀವನ್ ಕಿರಣ್ ಪ್ರೀಮಿಯಂ ಕಂಪೇರ್ ಮಾಡಬೇಕು ಅಂತಂದ್ರೆ ಬೇರೆ ಯಾವುದೇ ಇನ್ಶೂರೆನ್ಸ್ ಕಂಪನೀಸ್ ಕಂಪೇರ್ ಮಾಡಿದಾಗ, ರೆಪ್ಯೂಟೆಡ್ ಇನ್ಶೂರೆನ್ಸ್ ಕಂಪನೀಸ್ ಜೊತೆ ಕಂಪೇರ್ ಮಾಡಿ, ಟ್ರಸ್ಟ್ ಇಟ್ಟಿರುವಂತಹ ಇನ್ಶೂರೆನ್ಸ್ ಕಂಪನಿ ಜೊತೆ ಕಂಪೇರ್ ಮಾಡಿ, ಹಾಗೆ ಒಳ್ಳೆ ಕ್ಲೈಮ್ ಸೆಟಲ್ಮೆಂಟ್ ಕೊಡ್ತಿರೋ ಇನ್ಶೂರೆನ್ಸ್ ಕಂಪನಿ ಜೊತೆ ಕಂಪೇರ್ ಮಾಡಿದಾಗ ಜೀವನ್ ಕಿರಣ್ ಪ್ರೀಮಿಯಂ ಏನಿದೆ ಖಂಡಿತವಾಗ್ಲೂ ಕಡಿಮೆ ಇದೆ. ಕಡಿಮೆ ಪ್ರೀಮಿಯಂ ಅಲ್ಲಿ ನಿಮಗೆ ಬೇರೆ ಎಲ್ಲ ಇನ್ಶೂರೆನ್ಸ್ ಕಂಪನೀಸ್ ಕಂಪೇರ್ ಮಾಡಿದ್ರು ಇದರಲ್ಲಿ ಕಡಿಮೆ ಪ್ರೀಮಿಯಂ ಸಿಗುತ್ತೆ. ಜೊತೆಗೆ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಆಫ್ ಲೈಫ್ ಇನ್ಶೂರೆನ್ಸ್ ಅಂತಂದ್ರೆ LIC ಆಫ್ ಇಂಡಿಯಾ ಇಂದ ಸಿಗ್ತಾ ಇದೆ, ಬೇರೆ ಏನ್ ಬೇಕು ನಿಮ್ಗೆ? ಸೊ ಗ್ಯಾರಂಟಿ ಸಮೇತ ಸಿಕ್ತಿರುವಂತ ಒಂದು ಪಾಲಿಸಿ ಅಂತಂದ್ರೆ ಅದು ಜೀವನ್ ಕಿರಣ್. ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ಗ್ಯಾರಂಟಿ ಕೊಡ್ತಾ ಇದೆ ಬಿಕಾಸ್ ಆಫ್ ಸೌರಿಂಗ್ ಗ್ಯಾರಂಟಿ LIC ಇರೋದ್ರಿಂದ. ಸೊ ನನಗನ್ಸುತ್ತೆ ಇದೊಂದೇ ಕಾರಣ ಸಾಕು ನಿಮ್ಗೆ ಜೀವನ್ ಕಿರಣ್ ಟರ್ಮ್ ಇನ್ಶೂರೆನ್ಸ್ ಬೇಕು ಅಂದಾಗ ಜೀವನ್ ಕಿರಣ್ನ ಬೈ ಮಾಡ್ಲಿಕ್ಕೆ, ಹೌದಲ್ವಾ? ಸೊ ಎರಡನೇ ಕಾರಣ ಅಥವಾ ಎರಡನೇ ವಿಶಿಷ್ಟ ಫೀಚರ್ ಏನಪ್ಪಾ ಅಂತಂದ್ರೆ ಜೀವನ್ ಕಿರಣ್ ಅಲ್ಲಿ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಟು ದ ಲವ್ಡ್ ಒನ್ಸ್.
ಸೊ ನಿಮ್ಮನ್ನ ನೀವು ತುಂಬಾ ಜವಾಬ್ದಾರಿಯುತ ಮನುಷ್ಯ ಅಂತ ಅಂದ್ಕೊಳ್ತೀರಾ ಅಂತಂದ್ರೆ ನಿಮ್ಮನ್ನ ಅತಿಯಾಗಿ ಪ್ರೀತಿಸುವಂತವರು ಗೆ ನೀವೇನ್ ಕೊಡಬೇಕು ಅಂತಿದ್ದೀರೋ ಅವರಿಗೆ ಜೀವನ್ ಕಿರಣ್ ಪಾಲಿಸಿಯಿಂದ ಖಂಡಿತವಾಗ್ಲೂ ಫೈನಾನ್ಷಿಯಲ್ ಪ್ರೊಡಕ್ಷನ್ ಸಿಗುತ್ತೆ. ಸೊ ಜೀವನ್ ಕಿರಣ್ ಪಾಲಿಸಿಯಿಂದ ಫೈನಾನ್ಷಿಯಲ್ ಪ್ರೊಡಕ್ಷನ್ ಹೇಗೆ ಅಂತಂದ್ರೆ, ಇನ್ ಕೇಸ್ ಆಫ್ ಅನ್ಸರ್ಟಿನಿಟಿ ನಾಮಿನಿ ವಿಲ್ ಗೆಟ್ ಎ ಡೆತ್ ಕ್ಲೈಮ್, ರೈಟ್, ಗ್ಯಾರಂಟಿಯಾಗಿ ಸಿಗುತ್ತೆ. ಸೊ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಆಫ್ ದ ಇನ್ಶೂರೆನ್ಸ್ ಕಂಪನಿ ಅಂತಂದ್ರೆ ಎಲ್ ಐ ಸಿ ಆಫ್ ಇಂಡಿಯಾನೇ. ಹಾಗಾಗಿ ಎಲ್ ಐ ಸಿ ಇಂದ ನೀವು ಜೀವನ್ ಕಿರಣ್ ಪಾಲಿಸಿ ಬೈ ಮಾಡೋದ್ರಿಂದ ನೀವೇನ್ ಟ್ರಸ್ಟ್ ಇಟ್ಟಿದ್ರಲ್ಲ ಅಥವಾ ನಿಮ್ ಮೇಲೆ ಏನ್ ಟ್ರಸ್ಟ್ ಇಟ್ಟಿದ್ದಾರಲ್ಲ ನಿಮ್ಮ ಲೌಡ್ ಒನ್ಸ್ ಅಥವಾ ಆಪ್ತರು, ಅವ್ರಿಗೆ ಖಂಡಿತವಾಗ್ಲೂ ಫೈನಾನ್ಷಿಯಲ್ ಪ್ರೊಡಕ್ಷನ್ ಸಿಗುತ್ತೆ. ಇದು ಎರಡನೇ ರೀಸನ್. ಸೊ ಮೂರನೇ ಫೀಚರ್ ಅಥವಾ ರೀಸನ್ ಯಾಕಪ್ಪ ಅಂತಂದ್ರೆ, ಫ್ಲೆಕ್ಸಿಬಿಲಿಟಿ ಇನ್ ದ ಪಾಲಿಸಿ. ಅಂದ್ರೆ ನಿಮಗೆ ಬೇಕಾಗೋ ರೀತಿಯಲ್ಲಿ ಕಸ್ಟಮೈಸ್ಡ್ ವೇ ಅಥವಾ ಟೈಲರ್ ಮೇಡ್ ಅಲ್ಲಿ ನಿಮಗೆ ಬೇಕಾದಂತ ಲೈಫ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. 15 ಲಕ್ಷದಿಂದ ಸ್ಟಾರ್ಟ್ ಆಗಿ ಅನ್ಲಿಮಿಟೆಡ್ ಅಮೌಂಟ್ ವರೆಗೂ ಲೈಫ್ ಇನ್ಶೂರೆನ್ಸ್ ಕವರೇಜು ಸಿಗುತ್ತೆ. ಜೊತೆಗೆ ಮಿನಿಮಮ್ ಟರ್ಮ್ 10 ಇಯರ್ಸ್ ಇಂದ ಸ್ಟಾರ್ಟ್ ಆಗಿ 40 ಇಯರ್ಸ್ ಟೆನ್ಯೂರ್ ತನಕ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಹಾಗೆ ಪ್ರೀಮಿಯಂ ಕೂಡ ಅಷ್ಟೇ ಫ್ಲೆಕ್ಸಿಬಲ್ ಆಗಿ ಸಿಗ್ತಿದೆ. ಇನ್ ಕೇಸ್ ನೀವು ಪ್ರೀಮಿಯಂ ನ ಮದ್ದಲ್ಲಿ ಪೇ ಮಾಡಕ್ ಆಗದಿರ ಡಿಸ್ಕಂಟಿನ್ಯೂ ಆಯ್ತು ಅಂದ್ರೂ ಕೂಡ ನೀವು ಕಟ್ಟಿರುವಂತ ಅಮೌಂಟ್ ಏನಿದೆ ಅದಕ್ಕೆ ಒಂದು ರೆಡ್ಯೂಸ್ಡ್ ಪೇಡ್ ಅಪ್ ವ್ಯಾಲ್ಯೂ ಅಂತ ಕ್ಯಾಲ್ಕುಲೇಟ್ ಮಾಡಿ ಆಫ್ಟರ್ 2 ಇಯರ್ಸ್ ಆ ವ್ಯಾಲ್ಯೂಗೆ ಪ್ರೊಪೋರ್ಷನೇಟ್ ಆಗಿ ನಿಮಗೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಖಂಡಿತವಾಗ್ಲೂ ಈ ಜೀವನ್ ಕಿರಣ್ ಪಾಲಿಸಿ ಸಿಗ್ತಿದೆ. ಸೊ ಹಾಗಾಗಿ ಯು ಆರ್ ಮೋರ್ ಫ್ಲೆಕ್ಸಿಬಲ್ ವಿತ್ ಅ ಪ್ರೀಮಿಯಂ ಪೇಮೆಂಟ್. ಫ್ಯೂಚರ್ ಅಲ್ಲಿ ನಿಮಗೆ ಪ್ರೀಮಿಯಂ ಕಟ್ಟಲಿಕ್ಕೆ ಕಷ್ಟ ಆಯ್ತು ಅಂದ್ರೂ ಕೂಡ ಎಲ್ಲಿ ತನಕ ಕಟ್ಟಿದಿರೋ ಆ ಅಮೌಂಟ್ಗೆ ಪೇಡ್ ಅಪ್ ವ್ಯಾಲ್ಯೂ ಸಿಕ್ಕಿ ಸೇಮ್ ವ್ಯಾಲ್ಯೂಗೆ ಪ್ರೊಪೋರ್ಷನೇಟ್ ಆಗಿ ಲೈಫ್ ಇನ್ಶೂರೆನ್ಸ್ ಕವರೇಜ್ ಕಂಟಿನ್ಯೂ ಆಗುತ್ತೆ ಎಂಡ್ ಆಫ್ ದ ಟರ್ಮು. ಇನ್ ಕೇಸ್ ಕ್ಲೈಮ್ ಬಂದ್ರೆ ಆ ಕ್ಲೈಮ್ ಕೂಡ ಪೇ ಮಾಡ್ತಾರೆ. ಕ್ಲೈಮ್ ಬರಲಿಲ್ಲ ಅಂತಂದ್ರೆ ಪೇಡ್ ಅಪ್ ವ್ಯಾಲ್ಯೂನ ನಿಮಗೆ ಲಾಸ್ಟ್ ಅಲ್ಲಿ ಮೆಚುರಿಟಿ ಆಗುವಂತ ಟೈಮ್ ಅಲ್ಲಿ ಪೇ ಮಾಡ್ತಾರೆ. ಇದು ಮೂರನೇ ಫೀಚರ್. ಸೊ ನಾಲ್ಕನೇ ಫೀಚರ್ ಅಂತಂದ್ರೆ, ಟೆಂಪ್ರರಿ ಪ್ರೊಟೆಕ್ಷನ್ ಟು ಯುವರ್ ಲಯಬಿಲಿಟೀಸ್. ಸೊ ಟೆಂಪ್ರರಿ ಪ್ರೊಟೆಕ್ಷನ್ ಮಾಡ್ತೀರಾ ನೀವು ಅನ್ನೋದಾದ್ರೆ, ಹೈ ಪ್ರೀಮಿಯಂ ನ ರೆಗ್ಯುಲರ್ ಪಾಲಿಸೀಸ್ ಅಲ್ಲಿ ಅಥವಾ ಕನ್ವೆನ್ಷನ್ ಪಾಲಿಸೀಸ್ ಅಲ್ಲಿ ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಈ ಜೀವನ್ ಕಿರಣ್ ಪಾಲಿಸಿನ ನೀವು ಬೈ ಮಾಡಿ ನಿಮ್ಮ ಲಯಬಿಲಿಟೀಸ್ ಏನಿದೆ ಆ ಲಯಬಿಲಿಟೀಸ್ ನ ಬೇಕಿದ್ರೆ ಟೆಂಪ್ರರಿ ಪೀರಿಯಡ್ ಕೂಡ ಕವರ್ ಮಾಡಬಹುದು. ನೀವು ಆಗ್ಲೇ ಹೇಳಿದ ಫೀಚರ್ ಪ್ರಕಾರ ನಿಮ್ಗೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಪೇ ಮಾಡಿ, ನಿಮ್ಗೆ ಎಷ್ಟು ವರ್ಷ ಕವರೇಜ್ ಬೇಕಿದೆಯೋ ಅಥವಾ ಎಷ್ಟು ವರ್ಷ ಲಯಬಿಲಿಟಿ ಪ್ರೊಟೆಕ್ಟ್ ಮಾಡಬೇಕು ಅನ್ಸುತ್ತೋ ಅಷ್ಟು ವರ್ಷ ಕೂಡ ಪೇ ಮಾಡಿ ನಿಮ್ಮ ಲಯಬಿಲಿಟಿನ ಪ್ರೊಟೆಕ್ಟ್ ಮಾಡಬಹುದು. ನಿಮ್ಮ ಅಮೌಂಟ್ ಏನ್ ಪೇ ಮಾಡಿದೀರಾ ಆ ಅಮೌಂಟ್ ಲಾಸ್ ಆಗೋದಿಲ್ಲ. ಸೊ 100% ಲಯಬಿಲಿಟಿ ಪ್ರೊಟೆಕ್ಷನ್ ಆಗುತ್ತೆ, ಹಾಗೆ ನಿಮ್ಮ ಅಮೌಂಟ್ ಕೂಡ ಸೆಕ್ಯೂರ್ ಆಗುತ್ತೆ. ಮತ್ತೆ ಪಾಲಿಸಿನ ಕಂಟಿನ್ಯೂ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟ್ 5 ಇಯರ್ಸ್ ವರೆಗೂ ಆಪ್ಷನ್ ಇರುತ್ತೆ. ನೀವು ಯಾವ ಬೇಕಾದ್ರೂ ಪಾಲಿಸಿನ ಅರಿಯರ್ಸ್ ಎಲ್ಲ ಪೇ ಮಾಡಿ ಪಾಲಿಸಿ ಕಂಟಿನ್ಯೂ ಮಾಡ್ಕೊಳ್ಳಿ. 5ನೇ ಫೀಚರ್ ಅಥವಾ ಕಾರಣ ಯಾಕಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ, ಸಬ್ಸ್ಟಿಟ್ಯೂಟ್ ಟು ಅದರ್ ಇನ್ಶೂರೆನ್ಸ್ ಪ್ಲಾನ್ಸ್. ಆಗ್ಲೇ ಹೇಳ್ದಂಗೆ ಬೇರೆ ಕನ್ವೆನ್ಷನ್ ಪ್ರೀಮಿಯರ್ಸ್ ಅಥವಾ ಹೋಲ್ ಲೈಫ್ ಪಾಲಿಸೀಸ್ ನಿಮ್ಗೆ 100 ಇಯರ್ಸ್ ವರೆಗೂ ಕವರೇಜ್ ಕೊಡುತ್ತೆ ಅಂತಂದಾಗ ಪ್ರೀಮಿಯಂ ಹೆಚ್ಚಿಗೆ ಇರುತ್ತೆ, ಕಟ್ಲಿಕ್ ಆಗಲ್ಲ ಅಂತಂದ್ರೆ ಅಂತ ಟೈಮ್ ನಲ್ಲಿ ಈ ಜೀವನ್ ಕಿರಣ್ ಪಾಲಿಸಿನ ಮಾಡಿಸ್ಕೊಂಡು ಕಡಿಮೆ ಪ್ರೀಮಿಯಂ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಇನ್ಶೂರೆನ್ಸ್ ಕವರೇಜ್ ಏನಿದೆಯಲ್ಲ ಆ ಇನ್ಶೂರೆನ್ಸ್ ಕವರೇಜ್ ನ ಸಬ್ಸ್ಟಿಟ್ಯೂಟ್ ಆಗಿ ಈ ಜೀವನ್ ಕಿರಣ್ ಪಾಲಿಸಿಯಿಂದ ನೀವು ಪಡ್ಕೊಬಹುದು. ಹಾಗೆ ಪ್ರೀಮಿಯಂ ಕೂಡ ರಿಟರ್ನ್ ಬರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಂತ ಅಮೌಂಟ್ ಕೂಡ ನಷ್ಟ ಆಗೋದಿಲ್ಲ. ಜೊತೆಲಿ ಮಲ್ಟಿಪಲ್ ಬೆನಿಫಿಟ್ ಸಮೇತ ಸಿಗುತ್ತೆ ನಿಮ್ಗೆ. ಒಟ್ಟಿಗೆ ಪ್ರೀಮಿಯಂ ಬೇಡ ನಮಗೆ, ಒಟ್ಟಿಗೆ ಕಟ್ಟಿರುವಂತ ಅಮೌಂಟ್ ನಮಗೆ ಲಾಸ್ ಅಲ್ಲಿ ಒಟ್ಟಿಗೆ ಬೇಡ ಅಂತಂದ್ರೆ ಅದನ್ನ ಪೆನ್ಷನ್ ಕನ್ವರ್ಟ್ ಮಾಡ್ಕೊಬಹುದು. ಅಥವಾ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ತಗೊಳ್ತೀರಾ ಅಂತಂದ್ರೆ ಅಗೇನ್ ಗ್ಯಾರಂಟೆಡ್ ಪೆನ್ಷನ್ ಅಮೌಂಟ್ ಕೂಡ ಸಿಗುತ್ತೆ, ಟ್ಯಾಕ್ಸ್ ಫ್ರೀ ಆಗಿ ಸಿಗುತ್ತೆ. ಈ ಎಲ್ಲ ಆಪ್ಷನ್ಸ್ ನಿಮ್ಗೆ ಇದ್ರಲ್ಲಿ ಸಿಗೋದ್ರಿಂದ ಸಬ್ಸ್ಟಿಟ್ಯೂಟ್ ಟು ಅದರ್ ಇನ್ಶೂರೆನ್ಸ್ ಪ್ಲಾನ್ ಅಂತ ಹೇಳ್ತಿದ್ದೀನಿ. ಸೊ ಈ 5 ಕಾರಣ ಅಥವಾ ರೀಸನ್ಸ್ ಇಟ್ಕೊಂಡು ಫೀಚರ್ಸ್ ಇರೋದ್ರಿಂದ ನೀವು ಜೀವನ್ ಕಿರಣ್ ಪಾಲಿಸಿನ ಖಂಡಿತವಾಗ್ಲೂ ಬೈ ಮಾಡಬಹುದು. ಹಾಗೆ ಇದು ನಿಮ್ಗೆ ಎಲ್ಲಾ ರೀತಿಯಾದಂತ ಸೊಲ್ಯೂಷನ್ಸ್ ಲಯಬಿಲಿಟಿಗೆ ಪ್ರೊಟೆಕ್ಷನ್ ಸಿಗುತ್ತೆ.